ಚುನಾವಣೆ ಹೊಸ್ತಿಲಲ್ಲಿ ಪಕ್ಷಾಂತರ ಪರ್ವ ಹೆಚ್ಚಾಗ್ತಾ ಇದೆ. ಶೀಘ್ರವೇ ಆಗುತ್ತಾ ದೊಡ್ಡ ಮಟ್ಟದ ಪಕ್ಷಾಂತರ ಪರ್ವ. ಕಾಂಗ್ರೆಸ್ ಜೆಡಿಎಸ್ ನ ಹಲವರು ಸಂಪರ್ಕದಲ್ಲಿದ್ದಾರೆ. ಚುನಾವಣೆಗೆ ಇನ್ನೇನು ಕೆಲವೇ ಕೆಲವು ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಶೀಘ್ರವೇ ದೊಡ್ಡ ಮಟ್ಟದ ಪಕ್ಷಾಂತರ ಪರ್ವ ಶುರುವಾಗುತ್ತಾ ಕಾಂಗ್ರೆಸ್ ಜೆಡಿಎಸ್ ನ ಹಲವರು ಸಂಪರ್ಕದಲ್ಲಿದ್ದಾರೆ. ಶೀಘ್ರವೇ ಅವರೆಲ್ಲರೂ ಬಿಜೆಪಿಗೆ ಸೇರಲಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಈ ರೀತಿಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆಪರೇಷನ್ ಕಮಲದ ಸುಳಿವನ್ನ ಕೊಟ್ರ. ಈ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಎಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಹಲವು ನಾಯಕರು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಶೀಘ್ರವೇ ಅವರೆಲ್ಲರೂ ಕೂಡ ಬಿಜೆಪಿಯನ್ನು ಸೇರಲಿದ್ದಾರೆ ಅನ್ನುವಂತ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಹಾಗಾಗಿ ಚುನಾವಣೆಗೆ ಇನ್ನೇನು ಕೆಲವೇ ಕೆಲವು ತಿಂಗಳುಗಳು ಬಾಕಿ ಇರುವಂತೆಯೇ ಪಕ್ಷಾಂತರ ಪರ್ವ ನಡೆಯುತ್ತಾ ಆಪರೇಷನ್ ಕಮಲದ ಸುಳಿವನ್ನ ಕೊಟ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಇಂದ ಶಾಸಕರುಗಳು ಸಂಪರ್ಕದಲ್ಲಿದ್ದಾರೆ. ನಾವೇ ಚರ್ಚೆ ಮಾಡ್ತಿದ್ವಿ ಯಾವ ಕ್ಷೇತ್ರದಲ್ಲಿ ಯಾರು ಬೇಕು ಏನು ಅಂತ ಯೋಚನೆ ಮಾಡ್ತೀವಿ. ಇವತ್ತೆಲ್ಲರೂ ಸಾಮಾನ್ಯ ಕಾರ್ಯಕರ್ತರು ಯಾರು ಬಂದರೂ ತಗೋತೀವಿ. ತುಂಬಾ ಜನ ಇದ್ದಾರೆ ನೋಡೋಣ, ಕಾತು ನೋಡಿ. ಅವ್ರಿಗೆ ಅದು ಅವ್ರಿಗೆ ವೈಯಕ್ತಿಕವಾಗಿ ಬಿಟ್ಟಿರ್ತಕ್ಕಂಥ ವಿಷಯ. ಪಕ್ಷೇತರ ಇದ್ದಾರೆ, ಅವ್ರು ಯೋಚನೆ ಮಾಡ್ತಾರೆ. ನೋಡಿ, ನಾವು ಯಾವುದೇ ಒತ್ತಡಕ್ಕೆ ಬಲಿಯಾಗುವಂಥ ರಾಷ್ಟ್ರೀಯ ಪಾರ್ಟಿ, ಇವತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ಆಡಳಿತ ಇರತಕ್ಕಂಥ ಪಾರ್ಟಿ. ಯಾವುದೇ ಒತ್ತಡಕ್ಕೆ ಪಾರ್ಟಿ ಬಗ್ಗುವಂಥ ಪ್ರಶ್ನೆ ಇಲ್ಲ. ನಮ್ಮ ಸಿದ್ಧಾಂತ ವಿಚಾರ ನರೇಂದ್ರ ಮೋದಿ ಅವರ ಆಡಳಿತ ಬೊಮ್ಮಾಯಿ ಅವರ ಸರ್ಕಾರದ ಯೋಜನೆಗಳನ್ನು ಯೋಚನೆ ಮಾಡಿ ಬರುವವರನ್ನು ಎಲ್ಲರನ್ನೂ ಸ್ವಾಗತಿಸ್ತೀವಿ.